ನಮಸ್ಕಾರ ಸ್ನೇಹಿತರೆ, ಎದೆ ನಡುಗಿಸುವ ಸಂಖ್ಯೆ ಎಷ್ಟು ಕೊರೋನಾ ಅಂದರೆ 21,794 ಸಂಖ್ಯೆ ರಾಜ್ಯದಲ್ಲಿ ರಿಪೋರ್ಟ್ ಆಗಿದೆ. ಅದರ ಜೊತೆಗೆ 13,782 ಬೆಂಗಳೂರಲ್ಲಿ 149 ಡೆತ್ತು, ಅದರಲ್ಲಿ 92 ಡೆತ್ತು ಬೆಂಗಳೂರು. ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಅಲ್ಲ, ಬಹುಶಃ ಸೆಮಿ ಲಾಕ್ಡೌನ್ ಅನ್ನಿಸುವಂತಹ, ಸ್ಟ್ರಿಕ್ಟ್ ಅನ್ನಿಸುವಂತಹ ಕೆಲವು ಮೆಜರ್ಸ್ ಅನ್ನು ಅನೌನ್ಸ್ ಮಾಡೋದ್ರ ಮೂಲಕ ಸರ್ಕಾರ ಇದೀಗ ತಡವಾಗಿಯಾದರೂ ಇದೀಗ ಕೋವಿಡ್ ಅನ್ನ ಮಟ್ಟ ಹಾಕೋದಕ್ಕೆ ಎಚ್ಚೆತ್ತುವ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಇವತ್ತು ಅನೌನ್ಸ್ ಮಾಡಿರುವಂತಹ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಕೇವಲ ಕಾಗದದ ಮೇಲೆ ಉಳ್ಕೊಳ್ತಲೇನೆ, ಅದು ರೂಟ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆದರೆ ತಕ್ಕ ಮಟ್ಟಿಗೆ ಕೋವಿಡ್ ಅನ್ನ ಇವತ್ತು ಕಂಟ್ರೋಲ್ ಮಾಡಬಹುದೇನೋ ಎನ್ನುವ ಒಂದು ಸಣ್ಣ ಭರವಸೆಯ ಕಿರಣ ಇವತ್ತು ಮೂಡ್ತು. ಸರ್ಕಾರ ತಡವಾಗಿಯಾದರೂ ಎಚ್ಚೆತ್ತುಕೊತ್ತಲ್ಲ ಅನ್ನುವ ಸಮಾಧಾನದ ಜೊತೆಗೆ ಇವತ್ತಿನ ಮಾತು ಮಂಥನ ಗೆಳೆಯರೆ ಇವತ್ತು ಸೀರೀಸ್ ಆಫ್ ಮೀಟಿಂಗು, ವಿಶೇಷವಾಗಿ ರಾಜ್ಯಪಾಲರು ಪ್ರತಿಪಕ್ಷ ನಾಯಕರ ಜೊತೆ ಮುಖ್ಯಮಂತ್ರಿ ಜೊತೆ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೀತು. ನೀವ್ಯಾಕೆ ಈ ಮೀಟಿಂಗನ್ನು ಕರೀತೀರಿ, ನಿಮಗೇನು ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರು ರಾಜ್ಯಪಾಲರನ್ನು ಪ್ರಶ್ನೆ ಮಾಡಿದರು. ಹಾಗೆಯೇ ಶಿವಕುಮಾರ್ ಅವರು ಕೂಡ ಇಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಬೆಡ್ ಇಲ್ಲ, ಇಲ್ಲಿ ಏನಾಗ್ತಿದೆ ಗೊತ್ತಿಲ್ಲ ಅಂತ ಸರ್ಕಾರದ ಮೇಲೆ ವಾಗ್ದಾಳಿಯನ್ನು ನಡೆಸಿದರು. ಹೀಗೆ ಬಹಳಷ್ಟು ಇಂಪಾರ್ಟೆಂಟ್ ಥಿಂಗ್ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಯಿತು. ಹೀಗಾಗಿ ಈ ಇಬ್ಬರು ನಾಯಕರು, ಮುಖ್ಯವಾಗಿ ಈ ಇಬ್ಬರು ನಾಯಕರು ಏನು ಹೇಳಿದ್ದಾರೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೋಡೋಣ ಬನ್ನಿ. ಇವತ್ತು ಕ್ಯೂ ನಿಂತ್ಕೊಂಡು 20, 30, 40 ಮಾಡಿಕೊಂಡು ಏನ್ ರೆವಿನ್ಯೂ ಮಿನಿಸ್ಟರ್ ಬರೀ ಮಾತಾಡ್ತಾರೆ. ಬೆಂಗಳೂರು ಸುತ್ತಲು ಒಂದು 6 ಕಡೆ ಒಂದು 10 ಎಕರೆ ಜಾಗನ ಐಡೆಂಟಿಫೈ ಮಾಡಿಬಿಟ್ಟು ಟೆಂಪ್ರರಿ ಸ್ಮಶಾನಗಳನ್ನ ಮಾಡಕ್ ಆಗಲ್ವ ನಿಮ್ ಕೈಲಿ? ಒಂದಷ್ಟು ಸೌದೆ ಕೊಟ್ಬಿಟ್ಟು ಸುಡ್ಸಕ್ ಆಗಲ್ವ? ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಅಲ್ಲೋಗಿ ನಿಂತ್ಕೊಂಡು ಚಿಂತಾಗಾರದಲ್ಲಿ ಒಂದು ಕೊನೆ ರೈಟ್ಸ್, 50 ಜನ ಬರ್ತಾರೋ, 30 ಜನ ಬರ್ತಾರೋ, 40 ಜನ ಬರ್ತಾರೋ, ನೀವೇನ್ ಗೈಡ್ ಲೈನ್ಸ್ ಪ್ರಕಾರ ಆಗ್ತದೆ ಆಗ್ಲಿ, ಒಂದು ಸುತ್ತಮುತ್ತಲು ಸ್ಮಶಾನಗಳನ್ನ ತೀರ್ಮಾನ ಮಾಡ್ಬಿಟ್ಟು ಅಲ್ಲಿ ಸುಡ್ಸಕ್ ಏನಾಗಿದೆ ನಿಮ್ಗೆ ಬಂದಿರೋದು? ಕೊರೋನಾ ರೋಗದ ಎರಡನೇ ಅಲೆ ಬರ್ತದೆ ಅಂತಕ್ಕಂತ ಶಿಫಾರಸನ್ನ ಆ ತಜ್ಞರ ಸಮಿತಿ ವರದಿ ಮಾಡಿದೆ. ಆ ವರದಿ ಬಂದ ಮೇಲಾದರೂ ಕೂಡ ಇವರು ಎಚ್ಚರ ವಹಿಸಬೇಕಾಗಿತ್ತು. ಕೂಡಲೇ ಸರ್ವಪಕ್ಷಗಳ ಸಭೆನಾರು ಕರೀಬೇಕಾಗಿತ್ತು. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸರ್ಕಾರವೇ ರಚನೆ ಮಾಡಿರ್ತಕ್ಕಂಥದ್ದು, ಅವರು ತಜ್ಞರು, ಈ ರೋಗದ ಬಗ್ಗೆ ನಮಗಿಂತ ಜಾಸ್ತಿ ಜ್ಞಾನ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನ ಆ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಅವರ ವರದಿಯನ್ನೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಸರ್ಕಾರದ ದೊಡ್ಡ ಅಪರಾಧ ಅಂತೇಳಿ ನನಗನ್ನಿಸ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರಂತೂ ಲಾಕ್ಡೌನ್ ತರಬೇಕು, ಇಲ್ಲಿ ಯಾವುದೇ ಒತ್ತಡಕ್ಕೆ ನೀವು ಮಣಿಬೇಡಿ, ಮುಲಾಜಿಲ್ದರೆ ಸ್ಟ್ರಿಕ್ಟ್ ಮೆಜರ್ಸ್ ಅನ್ನ ತಗೊಳ್ಳಿ, ಇಲ್ಲಿ ಎಲ್ಲ ಟೈಮಲ್ಲೂ ನೀವು ಎಕನಾಮಿನ ನೋಡ್ಕೊಂಡು ಕೂರಕ್ ಆಗೋದಿಲ್ಲ, ನೀವು ಲಾಕ್ಡೌನ್ ಮಾಡಲಿಲ್ಲ ಅಂದ್ರೆ ಪರಿಸ್ಥಿತಿ ಬಿಗಡಾಯಿಸುತ್ತೆ ಅಂತ ಹೇಳೋದ್ರ ಮೂಲಕ ಇಡೀ ಮೀಟಿಂಗಿಗೆ ಒಂದು ಹೊಸ ತೀರ್ಮಾನ ತಂದುಕೊಟ್ರು. ಕುಮಾರಸ್ವಾಮಿ ಅವರ ಮಾತನ್ನ ನೋಡೋಣ. ಜೀವ ರಕ್ಷಣೆ ಮಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಏನಿದೆ, ಇವತ್ತು ಎಲ್ಲಿ ಲ್ಯಾಪ್ಸಸ್ ಇದ್ದಾವೆ, ಯಾವ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು, ಆರೋಗ್ಯದ ರಕ್ಷಣೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಮಾಡ್ತೇನೆ. ಯಾವುದೇ ರೀತಿಯ ಸರ್ಕಾರ ಆರ್ಥಿಕ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಲಾಕ್ಡೌನ್ ಆಗಲ್ಲ ಅಂತಕ್ಕಂಥದ್ದಕ್ಕೆ ಸಹಮತ ಕೊಡಬೇಡಿ. ಕೇಂದ್ರ ಸರ್ಕಾರ ಕೇಳಿ ತಕ್ಷಣ ಕರ್ನಾಟಕದಲ್ಲಿ ಬೆಂಗಳೂರು ನಗರ ವಿಶೇಷವಾಗಿ ಲಾಕ್ಡೌನ್ ಅನ್ನು ಇವತ್ತೇ ನೀವು ಮಾಡ್ತಕ್ಕಂಥದ್ದು. ನಂತರ ದಿಢೀರ್ನ ಪ್ರೈಮ್ ಮಿನಿಸ್ಟರ್ ಕರೆದಂತಹ, ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡಿದಂತಹ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಲಾಕ್ಡೌನ್ ಕೊನೆಯ ಅಸ್ತ್ರ ಅಂತಂದ್ರು. 8:45ಕ್ಕೆ ಮಾತಾಡಿದಂತಹ ಪ್ರೈಮ್ ಮಿನಿಸ್ಟರ್ ಲಾಕ್ಡೌನ್ ಕೊನೆಯ ಅಸ್ತ್ರ ಅಂತಂದು, ಹೀಗಾಗಿ ಲಾಕ್ಡೌನ್ಗೆ ಮಾನಸಿಕ ಸಿದ್ಧತೆಯನ್ನು ನಡೆಸಿದಂತಹ ಸರ್ಕಾರ ಪ್ರಧಾನಿಯವರ ಭಾಷಣದ ನಂತರ ಸ್ವಲ್ಪ ಅದು ಹಿಂದೆ ಹಾಕಿದ್ರೇನೋ ಅಂತ ಅನ್ನಿಸ್ತು. ಕೊನೆಯ ಅಸ್ತ್ರವಾಗಿ ಇಟ್ಕೊಳ್ಳಿ, ಹಿಂಗೆಲ್ಲ ಸ್ಟ್ರಿಕ್ಟ್ ಮೆಜರ್ಸನ್ನು ತಗೊಳ್ಳಿ ಅನ್ನುವ ಮಾತನ್ನು ಪ್ರೈಮ್ ಮಿನಿಸ್ಟರ್ ಹೇಳಿದರು. ಹೀಗಾಗಿ ತಡರಾತ್ರಿ ಪ್ರಧಾನಿಯವರ ಭಾಷಣದ ಬಳಿಕ ಬಿಡುಗಡೆಯಾಗಿರುವಂತಹ ಒಂದು ಕಾರ್ಯಸೂಚಿ, ಇದು ಗೈಡ್ಲೈನ್ಸ್ ಅಂತ ಹೇಳೋಕ್ಕಾಗಲ್ಲ, ಸರ್ಕಾರದ 14 ದಿನಗಳ ಕಾಲದ ಕಾರ್ಯಸೂಚಿ ಒಂದು ರೀತಿಯಲ್ಲಿ ಸೆಮಿ ಲಾಕ್ಡೌನ್ ಇದ್ದಂಗಿದೆ. ಬೇಕಾದಷ್ಟು ಮೆಜರ್ಸನ್ನು, ಸ್ಟ್ರಿಕ್ಟ್ ಮೆಜರ್ಸನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ರಾಜ್ಯಾದ್ಯಂತ 9:00-6 ಗಂಟೆವರೆಗೆ ಕರ್ಫ್ಯೂವನ್ನು
ಅದನ್ನ ಜಾರಿಗೆ ತರುವಂತದ್ದು ಅದು 21ನೇ ತಾರೀಕಿಂದ ತುರ್ತಾಗಿ ಇದು ಜಾರಿಗೆ ಬರುತ್ತೆ. ರಾಜ್ಯಾದ್ಯಂತ ರಾತ್ರಿ 9ರಿಂದ ಬೆಳಗಿನ ಜಾವ 6 ಗಂಟೆ ತನಕ ಕರ್ಫ್ಯೂ ಅನ್ನ ಜಾರಿಗೆ ತರ್ತಾರೆ. ಇನ್ನು ವೀಕೆಂಡ್ ಅಲ್ಲಿ ವಾರಾಂತ್ಯದಲ್ಲಿ ಶುಕ್ರವಾರ ರಾತ್ರಿ 9 ಗಂಟೆಗೆ ಕರ್ಫ್ಯೂ ಶುರುವಾದ್ರೆ, ವೀಕೆಂಡ್ ಲಾಕ್ಡೌನ್ ಅಂತ ಶಬ್ದ ಬಳಸಿಲ್ಲ, ಶುಕ್ರವಾರ ರಾತ್ರಿ 9 ಗಂಟೆಗೆ ಕರ್ಫ್ಯೂ ಶುರುವಾದ್ರೆ ಸೋಮವಾರ ಬೆಳಗಿನ ಜಾವ 6 ಗಂಟೆ ತನಕ ಕರ್ಫ್ಯೂ ಇರುತ್ತೆ, ಇಡೀ ಹಗಲಲ್ಲೂ ಕರ್ಫ್ಯೂ ಇರುತ್ತೆ. ಶುಕ್ರವಾರ ರಾತ್ರಿ ಶುರುವಾದ್ರೆ ಶನಿವಾರ ಇರುತ್ತೆ, ಭಾನುವಾರ ಇರುತ್ತೆ, ಸೋಮವಾರ 6 ಗಂಟೆವರೆಗೂ ಕೂಡ ಸ್ಟ್ರಿಕ್ಟ್ ಕರ್ಫ್ಯೂ ಇರುತ್ತೆ. ಇದರ ಮಧ್ಯೆ ರಾಜ್ಯಾದ್ಯಂತ 144 ಸೆಕ್ಷನ್ ಜಾರಿಯಾಗುತ್ತೆ. ಅಂದ್ರೆ 4 ಜನ ಗುಂಪುಕೂಡಂಗಿಲ್ಲ, ಹತ್ರ ನಿಂತುಬಿಟ್ಟು ಒಟ್ಟು ಮಾತುಕತೆ ನಡೆಸೋ ಹಾಗಿಲ್ಲ, ಚರ್ಚೆ ನಡೆಸೋ ಹಾಗಿಲ್ಲ. ಹೀಗಾಗಿ ಕಾನೂನಿನ ದೃಷ್ಟಿಯಲ್ಲಿ ಸ್ಟ್ರಿಕ್ಟ್ ಮೆಜರ್ಸ್ ಅನ್ಸುವಂತಹ ಕೆಲವು ರೂಲ್ಸ್ಗಳನ್ನು ತಂದಿದ್ದಾರೆ. ಇದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ಸಹಜವಾಗಿ ಪೊಲೀಸ್ ಇಲಾಖೆದಾಗಿದೆ. ಇದು ಇಂಪ್ಲಿಮೆಂಟ್ ಮಾಡಿದರೆ ಡೆಫಿನೆಟ್ಲಿ ಒಂದು ರೀತಿಯಲ್ಲಿ ಸ್ಪ್ರೆಡ್ ಆಗೋದು ಕಡೌನ್ ಆಗುತ್ತೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ. ಇದು ಒಂದು ಭಾಗ. ಇನ್ನು ಎರಡನೇದಾಗಿ ಸ್ಕೂಲು, ಕಾಲೇಜು, ಆಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿಗೆ ರಜವನ್ನು ಘೋಷಿಸಲಾಗಿದೆ. ಮೇ 4ನೇ ತಾರೀಕಿನವರೆಗೆ ಈ ಸ್ಟ್ರಿಕ್ಟ್ ರೂಲ್ಸ್ ಜಾರಿಯಲ್ಲಿದ್ದು ಇದು ಶಿಕ್ಷಣ ಸಂಸ್ಥೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರ್ಬೋದು, ಥಿಯೇಟರ್ಸ್ ಇರ್ಬೋದು, ಡ್ರಾಮಾ ಥಿಯೇಟರ್ಸ್ ಇರ್ಬೋದು, ಹಾಗೆಯೇ ಪಾರ್ಕ್ಸು, ಆಟದ ಮೈದಾನಗಳು, ಹಾಗೆಯೇ ಸಿನಿಮಾ ಹಾಲ್ಗಳು, ಸ್ವಿಮ್ಮಿಂಗ್ ಪೂಲ್ಗಳು ಇವೆಲ್ಲವನ್ನು ಕೂಡ ಮುಚ್ಚಲಾಗಿದೆ. ಇದು ಅತ್ಯಂತ ಮುಖ್ಯ. ಇಲ್ಲಿ ಜನದಟ್ಟಣೆ ಇರುವಂತಹ ಪ್ರದೇಶಗಳಾದ್ರಿಂದ, ಇಲ್ಲಿ ಜನರ ಚಟುವಟಿಕೆಗಳು ಗುಂಪು ಗೂಡುವಿಕೆ ಹೆಚ್ಚಿರೋದ್ರಿಂದ ಇದನ್ನ ಮುಲಾಜಿಲ್ದಲ್ಲೇ ಇದನ್ನ ಮುಚ್ಚುತ್ತಾ ಇದ್ದೇವೆ ಅನ್ನೋ ಮಾತನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಮಾರುಕಟ್ಟೆ ಪ್ರದೇಶಗಳನ್ನ ಜನನಿಬಿಡ ಪ್ರದೇಶದಿಂದ, ಅದನ್ನ ನಗರಗಳಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೇವೆ, ಮಾರ್ಕೆಟ್ ಪ್ಲೇಸ್ ಅನ್ನ ಸಿಟಿಯಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೇವೆ ಅನ್ನೋ ಮಾತನ್ನು ಕೂಡ ಇವತ್ತು ಮುಖ್ಯ ಕಾರ್ಯದರ್ಶಿಗಳು ತಮ್ಮ ನೋಟಿಫಿಕೇಶನ್ ಅಲ್ಲಿ, ಗೈಡ್ಲೈನ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಆಲ್ ರಿಲಿಜಿಯಸ್ ಪ್ಲೇಸಸ್ ಆರ್ ಕ್ಲೋಸ್ಡ್. ಮಸೀದಿ ಇರ್ಬೋದು, ಮಂದಿರ ಇರ್ಬೋದು, ಚರ್ಚ್ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಕ್ಲೋಸ್ ಮಾಡ್ತಿದ್ದೇವೆ. ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡೋಕ್ಕೆ ಮಾತ್ರ ಅಲೋ ಇದೆ ಹೊರತು ಜನ ಗುಂಪು ಕೂಡೋದಾಗಲಿ, ಚರ್ಚೆ ನಡೆಸೋದಾಗಲಿ ಇದ್ಯಾವುದಕ್ಕೂ ಅಲೋ ಮಾಡಲ್ಲ. ಇನ್ನು ಮದುವೆಗಳಲ್ಲಿ ಔಟ್ಡೋರ್ ಆದರೆ 100 ಜನ, ಇಂಡೋರ್ ಆದರೆ 50 ಜನಕ್ಕೆ ಅಲೋ ಇತ್ತಲ್ಲ. ನೋ, ಇಂಡೋರ ಔಟ್ಡೋರ ಒಂದು ಮದುವೆಗೆ 50 ಜನ ಅಷ್ಟೇ ಮ್ಯಾಕ್ಸಿಮಮ್. ಸ್ಟ್ರಿಕ್ಟ್ ಪೊಲೀಸರು ಅಥವಾ ಮಾರ್ಷಲ್ಗಳು ಇಲ್ಲಿ ಸ್ಟ್ರಿಕ್ಟ್ ಮೆಜರ್ಸ್ ನ ತಗೋತಾರೆ. ಇದನ್ನು ವೈಲೇಟ್ ಮಾಡಿದ ಆದ್ರಿಂದ ಯಾರ ಮದುವೆ ಆಗಬೇಕು ಅಂದ್ರೆ ಬರೀ 50 ಜನದ ಸರಳ ಮದುವೆ ಆಗಬೇಕು. ಹಾಗೇನೆ ಯಾರಾದರೂ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಕೇವಲ 20 ಜನಕ್ಕೆ ಮಾತ್ರ ಅವಕಾಶ, ಬರೀ 20 ಜನಕ್ಕೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಇನ್ನು ಪಬ್ಸು, ಬಾರ್ಸು ಎಲ್ಲವೂ ಕೂಡ ಅದೇನಿದ್ರು ಅಲ್ಲಿ ಸಾರ್ವಜನಿಕರು ಹೋಗಿ ಅಲ್ಲಿ ಕೂತು ಕುಡಿಯೋ ಹಾಗಿಲ್ಲ, ಟೇಕ್ಅವೇಸ್ ಇದೆ, ಪಾರ್ಸಲ್ ಇರುತ್ತೆ, ಹೋಗಿ ಮಧ್ಯಪ್ರಿಯರು ಅದನ್ನು ಪಾರ್ಸಲ್ ಮಾಡ್ಕೊಂಡು ಹೋಗಿ ತಮ್ಮ ಮನೆಗಳಲ್ಲಿ ಕುಡಿಬಹುದು. ಆದರೆ ಅಲ್ಲಿ ಕುಳಿತು ಕುಡಿಯುವಂತಹ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಇನ್ನು ರೆಸ್ಟೋರೆಂಟ್ಗಳು, ಮಾಮೂಲಿ ಹೋಟೆಲ್ಗಳಲ್ಲೂ ಕೂಡ ಅಲ್ಲಿ ಹೋಗಿ ತಿನ್ನೋದಕ್ಕೆ ಅವಕಾಶ ಇಲ್ಲ, ಪಾರ್ಸಲ್ಗಳಿಗೆ ಅವಕಾಶ ಇದೆ. ಇಟ್ರೀಸ್ಗಳೇ ಆಗಲಿ ಮತ್ತೊಂದಾಗಲಿ ಅಲ್ಲಿ ಅಲ್ಲಿ ಏನು ಆ ಒಂದು ಕೋವಿಡ್ ಪ್ರೋಟೋಕಾಲ್ ಏನಿದೆ, ಶಿಷ್ಟಾಚಾರ ಏನಿದೆ, ಆ ಶಿಷ್ಟಾಚಾರದಲ್ಲಿ ಅವರು ಅಂಗಡಿ ಭಾಗದನ್ನು ತೆಗೆದು ಅಲ್ಲಿ ಮಾರಾಟವನ್ನು ಮಾಡಬೇಕಾಗಿದೆ. ಇಲ್ಲಿ ಪಾರ್ಸಲ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು ಇಲ್ಲಿ ರೌಂಡ್ ದಿ ಕ್ಲಾಕ್ ವರ್ಕ್ ಮಾಡ್ತಾರೆ, ಅವರಿಗೆ ಮಾತ್ರ, ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಮಾತ್ರ ಯಾವುದೇ ಈ ಒಂದು ಕರ್ಫ್ಯೂ ಆಗಲಿ ಮತ್ತಿತರ ಆಗಲಿ ಯಾವುದೇ ದಿಗ್ಬಂಧನವನ್ನು, ಯಾವುದೇ ನಿರ್ಬಂಧವನ್ನು ಹಾಕಲಾಗಿಲ್ಲ. ಅವು ಯಥಾಪ್ರಕಾರ ಫಂಕ್ಷನಿಂಗ್ ಅನ್ನು ಮಾಡ್ತವೆ. ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ 50% ಮಾತ್ರ ಅಲೋಡ, 50% ಜನ ಮಾತ್ರ ಇರಬೇಕು. ಅಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಅತ್ಯಂತ ಸ್ಪೆಸಿಫಿಕ್ ಆಗಿ ಹೇಳಲಾಗಿದೆ. ಇನ್ನು ಎಸೆನ್ಷಿಯಲ್ ಕಮಾಡಿಟೀಸ್ಗಳಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದು ತರಕಾರಿಗಳಿರ್ಬೋದು, ಹಣ್ಣು ಹಂಪಲಿರ್ಬೋದು, ದಿನೋಪಯೋಗಿ ವಸ್ತುಗಳಿರ್ಬೋದು, ಅದು ಯಥಾ ಪ್ರಕಾರ ಕಾರ್ಯನಿರ್ವಹಿಸ್ತವೆ. ಅಲ್ಲಿ ಹೋಗೋದ್ ಖರೀದಾಗಲಿ, ಅವುಗಳ ಸಾಗಾಣಿಕೆಗಾಗಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಂತಾರಾಜ್ಯ ಟ್ರಾವೆಲ್ಸ್ಗಳಿಗೂ ಕೂಡ ಯಾವುದೇ ರಿಸ್ಟ್ರಿಕ್ಷನ್ಸನ್ನು ಯಾವುದೇ ಹಾಕಲಾಗಿಲ್ಲ. ಇನ್ನು ಮುಖ್ಯವಾಗಿ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಕಚೇರಿಗಳಲ್ಲಿ 50% ಮಾತ್ರ ಸ್ಟಾಫ್ ಇರಬೇಕು ಅಂತ ಹೇಳಲಾಗಿದೆ. ಆದರೆ ಸರ್ಕಾರಿ ನೌಕರೆ 1/2 ದಿನಕ್ಕೆ ರಜಾ ಸಿಗುತ್ತೆ ಅಂತ ಮಾತ್ರ ಸಂತೋಷ ಪಡಬೇಡಿ. ಇನ್ನು 50% ಸ್ಟಾಫನ್ನು
ಕೋವಿಡ್ ಡ್ಯೂಟಿಗೆ ಬಳಸ್ಕೋಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಲಾಗಿದೆ. ಅಂದರೆ 50% ಸ್ಟಾಫು ಆಫೀಸಲ್ಲಿದ್ದರೆ, ಅದು ಎಸೆನ್ಷಿಯಲ್ ಆಗಿ ಇದ್ದರೆ ಮಾತ್ರ ಆಫೀಸಲ್ಲಿದ್ದರೆ, ಇನ್ನು ಉಳಿದಂತೆ ಬೇರೆಯವರು ಕೋವಿಡ್ ಡ್ಯೂಟಿನಲ್ಲಿ ಇರಬೇಕು. ಬೇಕಾದ ಅಂದರೆ ಟ್ರೇಸಿಂಗು, ಮತ್ತೊಂದು ಟ್ರೀಟ್ಮೆಂಟು, ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಕೋಆರ್ಡಿನೇಷನ್ ಮಾಡಿ ಇಲ್ಲಿ ಅವ್ರನ್ನ ಟ್ರೇಸ್ ಮಾಡೋದಕ್ಕೆ, ಟ್ರೀಟ್ ಮಾಡೋದಕ್ಕೆ, ಕೆಲವೊಂದು ಮೆಥಡ್ಸನ್ನು ಮಾಡೋದಕ್ಕೆ ಅವರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇನ್ನು ಆಸ್ಪತ್ರೆಗಳಿರ್ಬೋದು, ಮತ್ತೊಂದಿರ್ಬೋದು, ICUಗಳಿರ್ಬೋದು, ಇವೆಲ್ಲವೂ ಕೂಡ ಫಂಕ್ಷನಿಂಗ್ ಇರ್ತವೆ. ಅಲ್ಲಿಗೆ ಆಸ್ಪತ್ರೆಗೆ ಹೋಗೋರಾಗಲಿ, ಮತ್ತು ಕರ್ಫ್ಯೂ ಇದ್ರೂ ಅಲ್ಲಿ ಚೆಕಪ್ ಮಾಡ್ಸೋಕ್ಕೆ ಹೋಗೋರಾಗಲಿ, ಟ್ರೀಟ್ಮೆಂಟಿಗೆ ಹೋಗೋರಿಗಾಗಲಿ, ಇನ್ನು ತುರ್ತು ಅನಿವಾರ್ಯವಾಗಿ ಹೋಗುವಂಥವರಿಗೆ ಯಾವುದೇ ರಿಸ್ಟ್ರಿಕ್ಷನ್ಸು ಇಲ್ಲ. ಮತ್ತು ಆಗಲೇ ಹೇಳಿದಂತೆ ರಾಜ್ಯಾದ್ಯಂತ 144 ಸೆಕ್ಷನ್ನು. ಗೆಳೆಯರೆ, ಇದೊಂದು ಡ್ರಾಸ್ಟಿಕ್ ಮೆಜರ್ಸು ಇದು. ಇಟ್ ಈಸ್ ನಥಿಂಗ್ ಬಟ್ ಲಾಕ್ಡೌನ್, ಸೆಮಿ ಲಾಕ್ಡೌನ್. ಯಾಕೆಂತಂದರೆ ಜನ ಸೇರಂಗಿಲ್ಲ, ಬಿಸ್ನೆಸ್ ಇಲ್ಲ, ಮತ್ತು ಟ್ರಾನ್ಸ್ಪೋರ್ಟ್ಗೆ ಒಂದು ರೀತಿ ಬಿಗಿ ಕ್ರಮ. ಇನ್ನು ಅಂಗಡಿ ಮುಂಗಟ್ಟು, ಶಾಲಾ ಕಾಲೇಜು, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟು, ಪಾರ್ಕು, ಮೈದಾನ, ಎಂಬ ದೇವಸ್ಥಾನ ಎಲ್ಲವೂ ಬಂದಂದರೆ ಇನ್ನು ವಹಿವಾಟೆಲ್ಲ ಆಗುತ್ತೆ, ಮತ್ತು ಜನ ರೋಡಿಗೆ ಯಾಕೆ ಪಡ್ತಾರೆ. ಹೀಗಾಗಿ ದಿಸ್ ಈಸ್ ನಥಿಂಗ್ ಬಟ್ ಲಾಕ್ಡೌನ್. ಮತ್ತು ಸಿಟಿ ತುಂಬೆಲ್ಲ, ರಾಜ್ಯ ತುಂಬೆಲ್ಲ 144 ಸೆಕ್ಷನ್ ಇರೋದ್ರಿಂದ ಇನ್ನು ಜನ ಅಂತೂ ಬರಂಗೂ ಇಲ್ಲ, ಗುಮ್ಕೂಡಂಗೂ ಇಲ್ಲ. ಇನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಕಾವಲನ್ನು ಹಾಕ್ತಾರೆ. ಹೀಗಾಗಿ ಒಂದು ಇತ್ತೀಚಿನ ದಿನಗಳ ಅಂದರೆ ಮೊದಲ ಅಲೆಯಲ್ಲಿ ಕಂಡು ಬಂದಂತಹ, ಇದನ್ನು ಲಾಕ್ಡೌನ್ ಅಂತೇನೇನು ಹೇಳಿಲ್ಲ ಅವರು, ಇದನ್ನು ಸೆಮಿ ಲಾಕ್ಡೌನ್ ಅಂತ ಬೇಕಿದ್ರೆ ನಾನು ಕರಿತಾ ಇದ್ದೀನಿ. ಆದರೆ ಮೊದಲ ಅಲೆಯಲ್ಲಿ ಆ ಟೈಮಲ್ಲಿ ಇಂಪೋಸ್ ಮಾಡಿದಂತಹ ರಿಸ್ಟ್ರಿಕ್ಷನ್ಗಿಂತ ಸ್ವಲ್ಪ ಕಡಿಮೆ ರಿಸ್ಟ್ರಿಕ್ಷನ್ಸನ್ನು ಹಾಕಿ ಒಂದು ಸ್ಟ್ರಿಕ್ಟ್ ಮೆಜರ್ಸನ್ನು ಅನಿವಾರ್ಯವಾಗಿ, ಇದನ್ನು ಮಾಡದೆ ಬೇರೆ ದಾರಿ ಇಲ್ಲ ಎನ್ನುವಂತಹ ಅನಿವಾರ್ಯ ಮೆಜರ್ಸಿಂದಾಗಿ ಎಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ. ಗೆಳೆಯರು, ಇದು ಒಂದು ಭಾಗ, ಇವತ್ತು ಅನೌನ್ಸ್ ಆಗಿರುವಂತಹ ಒಂದು ಸ್ಟ್ರಿಕ್ಟ್ ಮೆಜರ್ಸ್ನ ಮುಖ್ಯ ಸಂಗತಿಗಳು. ಆದರೆ ಗೆಳೆಯರೆ, ಇಲ್ಲಿ ಮತ್ತೊಂದು ಪ್ಯಾಕೇಜ್ ಅನ್ನು, ಮತ್ತೊಂದು ಅನೌನ್ಸ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ವಿಷಾದ ಅಂತಂದರೆ ಇಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಏನು, ಮತ್ತು ಬೆಡ್ಗಳ ಸಂಖ್ಯೆ ಏನು, ಆಕ್ಸಿಜನ್ಗೆ ಏನು ಮಾಡ್ತೀವಿ, ಈಗೇನೋ ರೌಂಡ್ ಕ್ಲಾಕ್ ಕಂಟ್ರೋಲ್ ರೂಮನ್ನು ಮಾಡ್ತೇವೆ, ಕಾಲ್ ಸೆಂಟರ್ನ ಮಾಡ್ತೇವೆ ರೆಮಿಡಿಸಿವರ್ಗೆ ಮತ್ತು ಆಕ್ಸಿಜನ್ಗೆ ಅಂತ ಸಚಿವರು ಹೇಳಿದ್ದಾರೆ. ಹೀಗಾಗಿ ಬೆಡ್ಗಳ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಏನು ಕ್ರಮ ಕೈಗೊಂಡಿದ್ರು. ಆಮೇಲೆ ಮುಖ್ಯವಾಗಿ ನಮಗೆ ಇಲ್ಲಿ ಇರೋದು ಈ ಹೋಮ್ ಐಸೋಲೇಷನ್ನಲ್ಲಿ ಇರುವಂತಹ ಜನಗಳನ್ನ ನೋಡುವಂತಹ ಸಿಸ್ಟಮ್ ಇದೆ, ತುಂಬ ವೀಕ್ ಆಗಿದೆ. ಇದು ಸ್ಪ್ರೆಡ್ ಆಗ್ತಿರೋದಕ್ಕೆ ಅತ್ಯಂತ ಮುಖ್ಯವಾದಂತಹ ಕಾರಣ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳಿದೆ. ಇಲ್ಲಿ ಹೋಮ್ ಐಸೋಲೇಷನ್ ಇರೋರನ್ನ ನೋಡುವಂತಹ ವೈದ್ಯರ ಸಮೂಹ ಇದೆಯಲ್ಲ, ಅದು ಸರಿಯಿಲ್ಲ, ಅದು ವೀಕ್ ಆಗಿದೆ, ಸ್ಪ್ರೆಡ್ ಆಗೋದಕ್ಕೆ ಇದು ಮುಖ್ಯವಾದ ಕಾರಣ. ಹೀಗಾಗಿ ಅದಕ್ಕೆ ಆಕ್ಷನ್ ಪ್ಲಾನ್ ಏನು, ಹಾಗಾಗಿ ಆ ಬೆಡ್ಗಳ ಸಂಖ್ಯೆ ಏನು ಜಾಸ್ತಿ ಮಾಡ್ತೀರಿ, ಹಾಗೆಯೇ ಮೈಲ್ಡ್ ಆಗಿರೋರು ಮತ್ತು ICUಗಳ ಸಂಖ್ಯೆ ಜಾಸ್ತಿ ಮಾಡೋದಕ್ಕೆ ಯಾವ ಕ್ರಮ ಕೈಗೊಂಡಿದ್ರಿ, ಇದ್ರ ಬಗ್ಗೆ ಗೌರ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಸ್ಟ್ರಿಕ್ಟ್ ಮೆಜರ್ಸ್ ತಗೊಂಡು ಸರಿ, ಬಟ್ ಉಳಿದಲ್ಲಿ ರೋಗಿಗಳಿಗೆ ಏನು ಮಾಡ್ತೀರ, ಅದು ಅನೌನ್ಸ್ ಮಾಡಿಲ್ಲ. ಇದು ಮುಖ್ಯವಾದಂತಹ ವಿಚಾರ. ಮೂರನೇದು ಗೆಳೆಯರೆ, ಲಾಕ್ಡೌನಿಂದಾಗಿ ಅಥವಾ ಸೆಮಿ ಲಾಕ್ಡೌನಿಂದಾಗಿ ಇಲ್ಲಿ ಬೀದಿ ಬದಿಯ ವ್ಯಾಪಾರಿಗಳಿಗೆ ಹೊಡೆತ ಬೀಳುತ್ತೆ. ಅವರ ಬದುಕು ಸುಮಾರು ಒಂದು ತಿಂಗಳ ಕಾಲ ಹೊಡೆತ ಬೀಳುತ್ತೆ. ಆಟೋಗಳು, ಟ್ಯಾಕ್ಸಿಗಳು ಅವರ ಬದುಕಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಇನ್ನು ಕನ್ಸ್ಟ್ರಕ್ಷನ್ ವರ್ಕರ್ಸ್ನ ಅಲೋ ಮಾಡಿದ್ದಾರೆ. ಇದೊಂದು ಸಮಾಧಾನದ ಸಂಗತಿ. ವಿತ್ ಸೋಷಿಯಲ್ ಡಿಸ್ಟೆನ್ಸು ಮತ್ತು ಆ ಸ್ಪಾಟಲ್ಲೇ ವಾಸ ಮಾಡುವಂತಹ ಅನುಕೂಲಗಳಿದ್ದ ಪಕ್ಷದಲ್ಲಿ ಕನ್ಸ್ಟ್ರಕ್ಷನ್ ಸೆಕ್ಟರು ಅವರು ಕೆಲಸ ಮಾಡೋದಕ್ಕೆ. ಹೀಗಾಗಿ ಕಾರ್ಮಿಕರ ವಲಸೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ, ಲಾಕ್ಡೌನ್ ಭಯ ಇಲ್ಲದೆ ಕಾರ್ಮಿಕರ ವಲಸೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ, ಅವರ ಬದುಕುಗಳಿಗೆ ಸಮಸ್ಯೆ ಉಂಟಾಗದಲ್ಲೇ ಇರುವ ನಿಟ್ಟಿನಲ್ಲಿ ಈ ಥರದ ಒಂದು ರಿಯಾಯಿತಿಯನ್ನು ಕೂಡ ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡೋದಕ್ಕೆ, ಹಾಗೆಯೇ ಗಾರ್ಮೆಂಟ್ಸ್ಗಳಲ್ಲಿ ವರ್ಕ್ ಮಾಡೋದಕ್ಕೆ, ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಅಲ್ಲಿ ವರ್ಕ್ ಮಾಡೋರಿಗೆ ಅಲೋನ್ನ ಮಾಡಲಾಗಿದೆ. ಆದರೆ ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಹಾಗೆಯೇ ಟ್ಯಾಕ್ಸಿ ಡ್ರೈವರ್ಸ್ಗಳಿರ್ಬೋದು, ವಿಶೇಷವಾಗಿ ಹಣ್ಣು ಹಂಪಲು ತರಕಾರಿ ಬೆಳೆದು ಸಿಟಿಗಳಲ್ಲಿ ಮಾರಾಟ ಮಾಡುವಂತಹ ರೈತರ ಬದುಕು ಇದರಿಂದ ಎಫೆಕ್ಟ್ ಆಗುತ್ತೆ. ಖಂಡಿತವಾಗಿ ಇವತ್ತು ಸಮಗ್ರವಾಗಿ ಒಂದು ಪ್ಯಾಕೇಜನ್ನು ಅನೌನ್ಸ್ ಮಾಡಬೇಕಾದ್ರೆ ಈ ರೈತರಿಗೆ ನೀವೇನು ಮಾಡಿದ್ದೀರಾ? ಅವರಿಗೆ ಒಂದು ತಿಂಗಳು, ಸುಮಾರು 14 ದಿನ ಅಂತಿದ್ರು ಕೂಡ ಒಂದು ತಿಂಗಳು ಅವರ ಬದುಕಿಗೆ ಹೊಡೆತ ಬೀಳುತ್ತೆ. ಇದು ಎಷ್ಟೋ ಜನ ರೈತರು ಆವತ್ತಿನ ಮಾರುಕಟ್ಟೆಯನ್ನು ತಂದು ಅದನ್ನು ಮಾರಾಟ ಮಾಡಿ ತಮ್ಮ ಬದುಕನ್ನು ಸವಿಸುವಂತಹ ಅನಿವಾರ್ಯ ಸ್ಥಿತಿಯಲ್ಲಿದ್ದಾರೆ. ಇನ್ನು ಟ್ಯಾಕ್ಸಿ ಡ್ರೈವರ್ಸ್ಗಳು ಇನ್ನೆಲ್ಲ ಚಟುವಟಿಕೆಗಳು ಸ್ತಬ್ಧ ಆದರೆ ಆಟೋಗಳಲ್ಲಿ ಯಾರು ಹತ್ತುತ್ತಾರೆ? ಇನ್ನು ಟ್ಯಾಕ್ಸಿ ಡ್ರೈವರ್ಸ್ಗಳ ಬದುಕುಗಳೇನು, ಅವರು ಏನು ಮಾಡ್ತಾರೆ ಅನ್ನೋದೇ ಇಲ್ಲಿ ಮುಖ್ಯ. ಅವರ ಬದುಕಿಗಳಿಗೆ ಸರ್ಕಾರ ಪರಿಹಾರ ಏನಾದರೂ ಕೊಡುತ್ತಾ? ಇನ್ನು ಬೀದಿ ಬದಿಯ ವ್ಯಾಪಾರಿಗಳಂತೂ ಅವರ ಬದುಕು ಛಿದ್ರ ಆಗುತ್ತೆ, ಅವರಿಗೆ ಏನು ಸರ್ಕಾರ ಕೊಡುತ್ತೆ? ಹೀಗಾಗಿ ಈಗೇನು ತುರ್ತು ಕ್ರಮಗಳನ್ನು, ಪರಿಹಾರದ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ, ಅದು ಒಳ್ಳೆಯ ಕ್ರಮಗಳನ್ನು ಅಂತ ಹೇಳ್ತಾ, ಇದರಿಂದ ಹೊರತ ತಿನ್ನುವಂತಹ ಬದುಕುಗಳಿಗೆ ಸರ್ಕಾರ ಒಂದು ಸಣ್ಣ ಮಟ್ಟದಲ್ಲಾದರೂ ಕೂಡ ನೆರವಿನ ಪ್ಯಾಕೇಜನ್ನು, ಅವರಿಗೆ ರೇಷನ್ ಮೂಲಕ ಫುಡ್ ಗ್ರೈನ್ಸನ್ನು ಕೊಡುವಂಥದ್ದಾಗಲಿ,
ಹಾಗೆ ಅಥವಾ ಈ ಕನ್ಸ್ಟ್ರಕ್ಷನ್ ಕಾರ್ಮಿಕರಲ್ಲಿ ಅಲ್ಲೂ ಕೂಡ ವ್ಯತ್ಯಾಸ ಆದ್ರೆ ಅವರಿಗೆ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಫುಡ್ ನ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದಾಗ್ಲಿ ಅಥವಾ ಅವ್ರ ಅಕೌಂಟ್ ಗಳಿಗೆ ಒಂದು 5,000 ರೂಪಾಯಿನ ಹಾಕುವಂತದ್ದಾಗ್ಲಿ, ಇಂತಹ ಮೆಜರ್ಸ್ ಅನ್ನ, ಒಂದು ತಾತ್ಕಾಲಿಕ ಮೆಜರ್ಸ್ ಅನ್ನ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಲೇಬೇಕಾಗುತ್ತೆ. ಹೀಗಾಗಿ ಇದು ಅತ್ಯಂತ ಮುಖ್ಯವಾದ ಸಂಗತಿ. ಆದ್ರಿಂದ ಬರುವ ದಿನಗಳಲ್ಲಿ ಈ ಒಂದು ಮೆಜರ್ಸ್ ಸರ್ಕಾರ ಏನ್ ತಗೊಂಡಿದೆ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ಲಿ, ಕೋವಿಡ್ ಕಂಟ್ರೋಲ್ ಆಗಲಿ, ಬಡವರ ಬದುಕಿಗಳು ಕೂಡ ಧಕ್ಕೆ ಆಗದಲೇ ಇರಲಿ, ಅಂಥವರಿಗೂ ಕೂಡ ಈ ಸರ್ಕಾರ ನೆರವನ್ನು ಕೊಡಲಿ, ಮತ್ತು ಎಲ್ಲವೂ ಕೂಡ ಒಳ್ಳೆಯದಾಗಿ ಒಂದು ಒಂದು ಉತ್ತಮ ಕರ್ನಾಟಕ, ನಿಜಕ್ಕೂ ಆರೋಗ್ಯವಂತ ಕರ್ನಾಟಕ ಆಗಲಿ ಅನ್ನೋ ಮಾತನ್ನು ಹೇಳ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.